ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಎಡತೊರೆ ಅರಕೇಶ್ವರ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ ಹಾಗಾದ್ರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಸಾಮಾನ್ಯವಾಗಿ ದೇವರಿಗೆ ಸುಂದರವಾದ ದೇಗುಲವನ್ನ ನಿರ್ಮಾಣ ಮಾಡಿರೋದನ್ನ ನೀವು ನೋಡಿರ್ತೀರ ಆದರೆ ಯಾವತ್ತಾದರೂ ಕತ್ತಲ ಗುಹೆಯೊಳಗೆ ನೆಲೆಸಿರುವ ಈಶ್ವರನ ವಾಸಸ್ಥಾನದ ಬಗ್ಗೆ ನೀವು ಕೇಳಿದ್ದೀರಾ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಕತ್ತಲಿನಿಂದ ಕೂಡಿದ ಚಂದ್ರವಳ್ಳಿಯ ಗುಹಾ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬರೋಣ ಚಂದ್ರವಳ್ಳಿಯನ್ನ ಮೊದಲು ಚಂದನವತಿ ಎಂದು ಕರೆಯಲಾಗ್ತಾ ಇದ್ದು ಚಂದನವತಿ ಎಂದರೆ ಚಂದ್ರನ ಆಕಾರದಲ್ಲಿರುವುದು ಎಂದರ್ಥವಾಗಿದೆ ಈ ದೇಗುಲವು ಮೂರು ಬೆಟ್ಟಗಳಾದ ಚಿತ್ರದುರ್ಗ ಚೋಳಗುಡ್ಡ ಮತ್ತು ಕಿರಾಬನ ಕಲ್ಲುಗಳಿಂದ ರೂಪುಗೊಂಡು ಒಂದು ಕಣಿವೆಯಾಗಿದ್ದು ದೂರದಿಂದ ನೋಡಿದ್ರೆ ಈ ಗುಹೆಯು ಅರ್ಧ ಚಂದ್ರಾಕಾರದಲ್ಲಿ ಕಾಣಿಸುತ್ತೆ ಈ ದೇಗುಲದ ಮುಖ್ಯ ಆಕರ್ಷಣೆ ಎಂದರೆ ಕತ್ತಲ ಕೋಣೆಯಲ್ಲಿ ಸ್ಥಾಪನೆ ಮಾಡಿರುವ ಭೈರವೇಶ್ವರ ದೇವರು ಈ ದೇಗುಲದಲ್ಲಿ ಕನ್ನಡದ ಮೊದಲ ಸಾಮ್ರಾಜ್ಯದ ಸ್ಥಾಪಕನಾದ ಮಯೂರವರ್ಮನ ಶಿಲಾಶಾಸನಗಳಿದ್ದು ಕತ್ತಲಿನಿಂದ ಕೂಡಿದ ಈ ದೇಗುಲವನ್ನ ಟಾರ್ಚ್ ಬೆಳಕಿನಿಂದ ಮಾತ್ರ ನೋಡಬಹುದಾಗಿದೆ ಒಳಗೆಷ್ಟೇ ಕಡು ಕತ್ತಲೆ ಇದ್ದರೂ ಈ ಗುಹೆಯೊಳಗೆ ಹೋದರೆ ಉಸಿರುಗಟ್ಟುವ ಅನುಭವ ಆಗೋದಿಲ್ಲ ಇದು ಈ ದೇಗುಲದ ವೈಶಿಷ್ಟ್ಯವಾಗಿದ್ದು ಇಂದಿಗೂ ಹಲವಾರು ಸಾಧು ಸಂತರು ಈ ಗುಹೆಯೊಳಗೆ ಭೈರವೇಶ್ವರನ ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರದಲ್ಲಿ ಮಹೇಶ್ವರನನ್ನ ದರ್ಶನ ಮಾಡೋಕ್ಕೂ ಮೊದಲು ಶಿವನ ವಾಹನವಾದ ನಂದಿಯನ್ನ ಸಂದರ್ಶಿಸಬೇಕೆಂಬ ಪ್ರತೀತಿ ಇದ್ದು ಈತನನ್ನ ನೋಡದೆ ದೇವರನ್ನ ನೋಡಿದ್ರೆ ಪರಮೇಶ್ವರನ ದರ್ಶನ ಮಾಡಿದ ಪುಣ್ಯ ಬರೋಲ್ಲ ಎಂದು ಹೇಳಲಾಗುತ್ತೆ ಇಲ್ಲಿರುವ ಸಾಧುಗಳನ್ನ ಭೇಟಿ ಮಾಡಿ ಬದುಕಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಳಬಹುದಾಗಿದೆ ಈ ಗುಹೆಯೊಳಗೆ ಹಲವಾರು ಕೋಣೆಗಳನ್ನ ನಿರ್ಮಾಣ ಮಾಡಲಾಗಿದ್ದು ಆವಿ ಮಣ್ಣು ಸಣ್ಣ ಮತ್ತು ಮೊಟ್ಟೆಯ ಹಳದಿ ಭಾಗವನ್ನ ಮಿಶ್ರಣ ಮಾಡಿ ಇಲ್ಲಿನ ಕೋಣೆಗಳನ್ನ ಕಟ್ಟಲಾಗಿದೆ ಇಲ್ಲಿನ ಗೋಡೆಗಳ ಮೇಲೆ ವರ್ಣ ಚಿತ್ರಗಳು ಪೂರ್ವ ಮತ್ತು ಐತಿಹಾಸಿಕ ಕಾಲದ ಕೆತ್ತನೆಗಳನ್ನ ಮಾಡಲಾಗಿದ್ದು ಈ ಗುಹೆಯೊಳಗೆ ವಸ್ತು ಸಂಗ್ರಹಾಲಯ ಗ್ರಂಥಾಲಯ ಪೂಜಾ ಕೋಣೆ ಮಲಗುವ ಕೋಣೆ ಮತ್ತು ಸ್ನಾನದ ಗೃಹಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಈ ದೇವಾಲಯಕ್ಕೆ ಹೋದರೆ ಭಕ್ತಿ ಭಾವದ ಜೊತೆಗೆ ನಮ್ಮ ಮನಸ್ಸು ಪ್ರಾಚೀನ ಕಾಲದ ಜನರ ಅದ್ಭುತ ಕಲ್ಪನೆಗಳಿಗೊಮ್ಮೆ ಜಾರಿ ಹೋಗುತ್ತೆ ಈ ದೇವಾಲಯವನ್ನ ಭಾರತೀಯ ಪುರಾತತ್ವ ಸರ್ವೆ ಇಲಾಖೆ ರಕ್ಷಣೆ ಮಾಡ್ತಾ ಇದ್ದು ಅತ್ಯಪರೂಪವಾದ ಈ ದೇಗುಲವನ್ನ ಭಾರತದ ಬೇರೆ ಯಾವ ರಾಜ್ಯದಲ್ಲೂ ಕಾಣ ಸಿಗೋದು ಬಹಳ ವಿರಳವಾಗಿದೆ ಇಲ್ಲಿರುವ ಭೈರವೇಶ್ವರನಿಗೆ ಶಿವರಾತ್ರಿಯಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದ್ದು ಬೆಳಗ್ಗೆ 10:30 ಸಾಯಂಕಾಲ 5:30 ಈ ದೇವರನ್ನ ದರ್ಶನ ಮಾಡಬಹುದಾಗಿದೆ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುವ ಈ ಭೈರವೇಶ್ವರನ ದೇವಾಲಯವು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ದೇಗುಲವು ಬೆಂಗಳೂರಿನಿಂದ 205 ಕಿಲೋಮೀಟರ್ ಮೈಸೂರಿನಿಂದ 288 ಕಿಲೋಮೀಟರ್ ಶಿವಮೊಗ್ಗದಿಂದ 105 ಕಿಲೋಮೀಟರ್ ಚಿತ್ರದುರ್ಗದಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಚಿತ್ರದುರ್ಗಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ಚಿತ್ರದುರ್ಗವು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇಗುಲವನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಐಡಿ inspiredkannadachannel@gmail.com ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು